ಇತ್ತೀಚೆಗಷ್ಟೇ ಆಯ್ಕೆಗೊಂಡ 18ನೇ ಲೋಕಸಭೆಯ ಮೊದಲ ಅಧಿವೇಶನ ಇವತ್ತಿನಿಂದ ಶುರುವಾಯಿತು. ಹಂಗಾಮಿ ಸ್ಪೀಕರ್ ಭತ್ರುಹರಿ ಮಹತಾಬ್ ಸ್ಪೀಕರ್ ಸ್ಥಾನದಲ್ಲಿ ಕುಳಿತು ಹೊಸ ಸಂಸದರಿಗೆ ಪ್ರಮಾಣ ವಚನ ಬೋಧಿಸಿದರು. ಇವತ್ತಿನಿಂದ ಅಧಿವೇಶನ ಆರಂಭ. ಮೊದಲ ಅಧಿವೇಶನ ಇದು, 18ನೇ ಲೋಕಸಭೆಯ ಮೊದಲ ಅಧಿವೇಶನ. ತಾರೀಖು ನೂತನ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಜೂನ್ 27ಕ್ಕೆ ರಾಷ್ಟ್ರಪತಿಗಳ ಭಾಷಣ, ಜುಲೈ 2 ಅಥವಾ 3 ಮೋದಿ ಮಾತಾಡ್ತಾರೆ. ಅಲ್ಲಿಗೆ ಮೊದಲ ಅಧಿವೇಶನ ಮುಕ್ತಾಯ ಆಗುತ್ತೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ ಪ್ರಮುಖರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಎಚ್ ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ, ವಿ ಸೋಮಣ್ಣ ಕೇಂದ್ರ ಸಚಿವರು, 4 ಜನ ಕರ್ನಾಟಕದ ಕೇಂದ್ರ ಸಚಿವರುಗಳು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. अगर 18वीं मैं नरेंद्र दामोदर दास मोदी जो लोकसभा का सदस्य निर्वाचित हुआ हूं, ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा. मैं भारत की प्रभुता और अखंडता अक्षुण्ण रखूंगा तथा जिस पद को मैं ग्रहण करने वाला हूं उसके कर्तव्यों का श्रद्धापूर्वक निर्वहन करूंगा. ದೇವೇಗೌಡ ಕುಮಾರಸ್ವಾಮಿ ಎಂಬ ಹೆಸರಿನವನಾದ ಪ್ರಹ್ಲಾದ್ ವೆಂಕಟೇಶ್ ಜೋಶಿ ಎಂಬ ಹೆಸರಿನವನಾದ ನಾನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಲೋಕಸಭೆಯ ಸದಸ್ಯರಾಗಿ ಚುನಾಯಿತಳಾದಳಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆಯನ್ನು ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು
भारत सार्वभौमत्व अखंडत हिड़े नानूग कई कर्तव्य श्रद्धापूर्वक निर्वहिसुत्तेने देवर हेसरिनल्लि प्रमाण माडुत्तेने। नरेंद्र मोदी अवरु प्रमाण वचन स्वीकरिस्ता इद्दागा ವಿಪಕ್ಷದ ಸಾಲಿನಲ್ಲಿ ಕುಳಿತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಇತರರು ಸಂವಿಧಾನದ ಪ್ರತಿಯನ್ನು ತೋರಿಸ್ತಾ ಇದ್ದರು। ಕಾಂಗ್ರೆಸ್ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಈ ದೃಶ್ಯಗಳನ್ನು ಇದೇ ರೀತಿಯಲ್ಲಿ ಮಾರ್ಕ್ ಮಾಡಿ ಹಾಕಿದ್ದಾರೆ। ನರೇಂದ್ರ ಮೋದಿ ಅವರಿಗೆ ನಾವು ಸಂವಿಧಾನದ ಪ್ರತಿಯನ್ನು ತೋರಿಸಿದ್ವಿ ಅಂತ ನಾಳೆ ಹೊಸ ಸಂಸದರ ಪ್ರಮಾಣ ವಚನ ನಡೆಯುತ್ತೆ। ನಾಡಿದ್ದು ನೂತನ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ। ಈಗ ಭಾತೃಹರಿ ಮಹತಾಬ್ ಇದ್ದಾರೆ ಸ್ಪೀಕರ್ ಸ್ಥಾನದ ಮೇಲೆ, ಹಂಗಾಮಿ ಸ್ಪೀಕರ್ ಅವರ ಆಯ್ಕೆ ವಿಷಯದಲ್ಲೂ ಒಂದು ದೊಡ್ಡ ವಿವಾದ ಆಗಿದೆ। 8 ಏನೋ ಅತಿ ಹೆಚ್ಚು ಸಲ ಗೆದ್ದು ಅತಿ ಹೆಚ್ಚು ಅವಧಿಗೆ ಯಾರು ಸಂಸದರಾಗಿರ್ತಾರೋ ಅವರು ಸ್ಪೀಕರ್, ಹಂಗಾಮಿ ಸ್ಪೀಕರ್ ಆಗುವಂತದ್ದು ವಾಡಿಕೆ। 8 ಸಲ ಗೆದ್ದಿರುವ ಕೆ ಸುರೇಶ್ ರನ್ನ, ಕಾಂಗ್ರೆಸ್ ನ ಸುರೇಶ್ ರನ್ನ ಪಕ್ಕಕ್ಕಿಟ್ಟು ಇವರನ್ನ ಕಾರಿಸಿದಿರಿ, 7 ಸಲ ಗೆದ್ದಿದ್ದಾರೆ ಅನ್ನೋ ಒಂದು ವಿವಾದ ಇದೆ। ಬರ್ತೀನಿ ನಾನು ಆಮೇಲೆ। 24 25 ಇವತ್ತು ಮತ್ತು ನಾಳೆ ನೂತನ ಸಂಸದರ ಪ್ರಮಾಣ ವಚನ ಆಗುತ್ತೆ। 26ನೇ ತಾರೀಕು ಹೊಸ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯುತ್ತೆ। 27ನೇ ತಾರೀಕು ರಾಷ್ಟ್ರಪತಿಗಳು ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡುತ್ತಾರೆ। 28ನೇ ತಾರೀಕು ರಾಷ್ಟ್ರಪತಿಗಳ ಭಾಷಣಕ್ಕೆ ಧನ್ಯವಾದ ಸಮರ್ಪಿಸುವ ಗೊತ್ತುವಳಿಯ ಮೇಲೆ ಚರ್ಚೆಯಾಗುತ್ತೆ। 2ನೇ ತಾರೀಕು ಅಥವಾ 3ನೇ ತಾರೀಕು ಆ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಕೊಡ್ತಾರೆ। ಅದರೊಂದಿಗೆ 18ನೇ ಲೋಕಸಭೆಯ ಮೊದಲ ಅಧಿವೇಶನ ಮುಗಿದಂಗಾಗುತ್ತೆ। ಈ ಅಧಿವೇಶನಕ್ಕಿಂತ ಮುಂಚೆ ಪ್ರಧಾನಿ ಮೋದಿ ಒಂದು ಸಂದೇಶ ಕೊಟ್ಟರು। ನೂತನವಾಗಿ ಆಯ್ಕೆಯಾದ ಸಂಸದರ ಮೇಲೆ ನಂಬಿಕೆ ಇದೆ, ಜನರ ಭಾವನೆಗಳಿಗೆ ತಕ್ಕಂತೆ ಕೆಲಸ ಮಾಡೋಣ। ಅರವತ್ತು ವರ್ಷಗಳ ನಂತರ ಮೂರನೆಯ ಸಲ ಅಧಿಕಾರ ಕೊಟ್ಟಿದ್ದಾರೆ। ಜನ ನಮ್ಮ ನೀತಿ ಮತ್ತು ನಿರ್ಧಾರಗಳ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಜನರ ಈ ವಿಶ್ವಾಸಕ್ಕೆ ಧನ್ಯವಾದ ಅಂದ್ರು। ಜೊತೆಗೆ ವಿಪಕ್ಷಗಳಿಗೆ ಕರೆ, ಪ್ರಜಾಪ್ರಭುತ್ವದ ಘನತೆ ಕಾಪಾಡಿ ಅಂತ। ಜನ ನಿಮ್ಮಿಂದ ಉತ್ತಮ ಕೆಲಸವನ್ನ ಬಯಸುತ್ತಾರೆ ಹೊರತು ಡ್ರಾಮಾ ಗದ್ದಲವನ್ನಲ್ಲ ಅಂತ। ದೇಶ ಕಿ ಜನತಾ ವಿಪಕ್ಷ ಸೇ ಅಚ್ಚೆ ಕದಮೋ ಕಿ ಅಪೇಕ್ಷಾ ರಖತಿ ಹೈ। अब तक जो निराशा मिली है शायद इस 18वीं लोकसभा में विपक्ष देश के सामान्य नागरिकों की विपक्ष के नाते उनकी भूमिका की अपेक्षा करता है, लोकतंत्र की गरिमा को बनाए रखने की अपेक्षा करता है। मैं आशा करता हूं कि विपक्ष उसमें खरा उतरेगा। साथियों, सदन में सामान्य मानवीय की अपेक्षा रहती है, डिबेट की, विजिलेंस की, लोगों को अपेक्षा नहीं है कि नखरे होते रहे, ड्रामा होते रहे, डिस्टर्बेंस होता रहे। लोग
सब्सटेंस चाहते हैं, स्लोगन नहीं चाहते हैं। देश को एक अच्छे विपक्ष की आवश्यकता है, जिम्मेवार विपक्ष की आवश्यकता है और मुझे पक्का विश्वास है कि इस 18वीं लोकसभा में हमारे जो सांसद जीत करके आए हैं वो सामान्य मानवीय की इन अपेक्षाओं को पूर्ण करने का प्रयास करेंगे। 18ನೇ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ದಿನ ಇವತ್ತು ಇವತ್ತೇ ಗಲಾಟೆ ಆಯಿತು. ಹಂಗಾಮಿ ಸ್ಪೀಕರ್ ಆಯ್ಕೆಗೆ ಸಂಬಂಧಿಸಿದ ಗದ್ದಲ, ಸದನದ ಅತ್ಯಂತ ಹಿರಿಯ ಸದಸ್ಯರನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನ ಕೆ ಸುರೇಶ್, ಕೇರಳದ ಮೆವೆಲಿಕಾರ ಲೋಕಸಭಾ ಕ್ಷೇತ್ರದ ಸಂಸದ ಕೆ ಸುರೇಶ್ 8ನೇ ಸಲ ಗೆದ್ದಿದ್ದ. ಆದರೆ ಒಡಿಶಾದ ಕಟಕ್ ಲೋಕಸಭಾ ಕ್ಷೇತ್ರದ ಸಂಸದ ಭತೃಹರಿ ಮೆಹತಾಬ್ರನ್ನ ಹಂಗಾಮಿ ಸ್ಪೀಕರ್ ಮಾಡಲಾಯಿತು. ಅವರು 7 ಸಲ ಗೆದ್ದಿದ್ದಾರೆ. ಏಳು ಸಲ ಗೆದ್ದಿರುವ ಭತೃಹರಿ ಮೆಹತಾಬ್ರನ್ನ ಹಂಗಾಮಿ ಸ್ಪೀಕರ್ ಮಾಡಲಾಯಿತು. ಕೆ ಸುರೇಶ್ 8ನೇ ಸಲ ಗೆದ್ದಿದ್ದಾರೆ. ಕೆ ಸುರೇಶ್ ಒಬ್ಬ ದಲಿತ ಸಂಸದರು, ಅವರನ್ನ ಯಾಕೆ ಹಂಗಾಮಿ ಸ್ಪೀಕರ್ ಮಾಡಲಿಲ್ಲ ಅಂತ ಗಲಾಟೆ. ಭತೃಹರಿ ಮಹತಾಬ್ ಸತತವಾಗಿ 7 ಸಲ ಗೆದ್ದಿದ್ದಾರೆ, ಒಂದು ಸೋಲಿಲ್ಲ ಅವರಿಗೆ. ಕೆ ಸುರೇಶ್ ಹಿಂದೆ 2 ಸಲ ಚುನಾವಣೆಯಲ್ಲಿ ಸೋತಿದ್ದಾರೆ. ಸತತ 8ನೇ ಸಲದ ಸಂಸದರಲ್ಲ ಅವರು. ಅದು ಅಲ್ಲದೆ ಕೆ ಸುರೇಶ್ ಅವರ ಜಾತಿ ಪ್ರಮಾಣ ಪತ್ರದ ಬಗ್ಗೆ ವಿವಾದ ಇತ್ತು. ಅವರು ಹೈಕೋರ್ಟ್ಗೆ ಹೋಗಿ ತಮ್ಮ ಸಂಸತ್ ಸದಸ್ಯ ಸ್ಥಾನವನ್ನು ಪಡೆದರು. ಈ ಕಾರಣಕ್ಕೆ ಕೆ ಸುರೇಶ್ ರನ್ನ ಹಂಗಾಮಿ ಸ್ಪೀಕರ್ ಮಾಡಲಿಲ್ವಾ ಅಂತ ಚರ್ಚೆ. 2-3 ದಿನಗಳ ಅವಧಿ ಇರುತ್ತೆ ಹಂಗಾಮಿ ಸ್ಪೀಕರ್ಗೆ. ಹೊಸದಾಗಿ ಆಯ್ಕೆಯಾದ ಸಂಸದರಿಗೆ ಪ್ರತಿಜ್ಞಾವಿಧಿ ಬೋಧಿಸುವುದಕ್ಕೆ ಮಾತ್ರ ಅವರು ಸೀಮಿತ. ಸಂವಿಧಾನ ಕಿ ರಕ್ಷಾ ಕೌನ್ ಕರೆಂಗೆ, ಹಮ್ ಕರೆಂಗೆ, ಹಮ್ ಕರೆಂಗೆ, ತಾನಾಶಾಹಿ ನಹೀ ಕರೆಂಗೆ, ಹಮ್ ಕರೆಂಗೆ, ಹಮ್ ಕರೆಂಗೆ, ಹಮಾರಿ ಕಾನ್ಸ್ಟಿಟ್ಯೂಷನ್ ಲಾಂಗ್ ಲಿವ್, ಲಾಂಗ್ ಲಿವ್, ಹಮಾರಿ ಕಾನ್ಸ್ಟಿಟ್ಯೂಷನ್ ಲಾಂಗ್ ಲಿವ್. NDA government violated the convention of the Lok Sabha. So far the convention was who are the MP more times elected, he will be the pro tem speaker. But they violated because Pratri Mahatav is only 7th time elected. 8th time I was elected. But they have broken the convention and they are insulting opposition again. So that's why India Alliance unanimously decided to boycott the panel members. NDA government. और हमने पहले दिन से अपील किया था कि
सारा पॉलिटिकल पार्टी के नेताओं से बातचीत करके हम अच्छा से पहला सत्र चलाएंगे। देश हम लोगों को देख रहा है, लेकिन कल से मैं जो देख रहा हूं, खास करके कांग्रेस पार्टी ने प्रोटेम स्पीकर को लेकर के जो मुद्दा बनाया और इतना गलत हरकत कांग्रेस पार्टी कर रहे हैं कि लोगों को गुमराह करने का पूरा प्रयास किया जा रहा है। सबसे पहले तो कांग्रेस पार्टी ने कहा कि प्रोटेम स्पीकर बनाते समय हम लोगों ने नियम का उल्लंघन किया है। मैं आपको साफ साफ बताना चाहता हूं, जो भी कदम उठाया है प्रोटेम स्पीकर का नियुक्त बिल्कुल नियम के मुताबिक हुए हैं। नियम के मुताबिक श्री भर्तृहरि मेहताब 7 बार कंजुकेटिव एमपी बने हैं और आज के दिन में 18वीं लोकसभा में सबसे लंबा टेन्यर कंजुकेटिव टर्म 7 बार भर्तृहरि मेहताब का है। और ಇದು ಹಂಗಾಮಿ ಸ್ಪೀಕರ್ಗೆ ಸಂಬಂಧಿಸಿದ ವಿವಾದ ಆಯಿತು. ಫುಲ್ ಟೈಮ್ ಸ್ಪೀಕರ್ ಯಾರು? ಟಿಡಿಪಿ ಮತ್ತು ಜೆಡಿಯು ನಮಗೆ ಸ್ಪೀಕರ್ ಸ್ಥಾನವನ್ನು ನಮ್ಮ ಪಕ್ಷಗಳಿಗೆ ಕೊಡಿ ಅಂತ ಬೇಡಿಕೆ ಇಡ್ತಾ ಇಲ್ಲ. ಬಿಜೆಪಿ ಟಿಡಿಪಿ ಜೆಡಿಯು ಪೈಕಿ ಯಾವ ಪಕ್ಷಕ್ಕೆ ಸ್ಪೀಕರ್ ಸ್ಥಾನ? ಚಂದ್ರಬಾಬು ನಾಯ್ಡು ಅಂತೂ ಹಠ ಹಿಡಿದಿದ್ದಾರೆ. ಬಿಜೆಪಿಯ ನಿರ್ಧಾರ ಸ್ಪೀಕರ್ ಸ್ಥಾನ ಬಿಜೆಪಿ ಹತ್ರನೇ ಇರಬೇಕು ಅಂತ. ಟಿಡಿಪಿಯಿಂದ ಏನಾದರೂ ಸ್ಪೀಕರ್ ಸ್ಥಾನಕ್ಕೆ ಕ್ಯಾಂಡಿಡೇಟ್ ಹಾಕಿದ್ರೆ ಆ ಕ್ಯಾಂಡಿಡೇಟನ್ನು ನಾವು ಬೆಂಬಲಿಸ್ತೀವಿ ಅಂತ INDIA ಮೈತ್ರಿಕೂಟ ಒಂದು ಆಫರ್ ಕೊಟ್ಟಿದೆ. ಆ ಆಫರ್ ಅನ್ನ ಟಿಡಿಪಿ ನಾಯಕರು ತಿರಸ್ಕರಿಸಿದ್ದಾರೆ. NDA ಸಭೆಯಲ್ಲಿ ಒಮ್ಮತದಿಂದ ಸ್ಪೀಕರ್ನ ಆಯ್ಕೆ ಮಾಡ್ತೀವಿ ಎಂದರು. ಟಿಡಿಪಿಯವರು ನಮ್ಮ ಪಕ್ಷಕ್ಕೆ ಸ್ಪೀಕರ್ ಸ್ಥಾನ ಅಂತ ಇದ್ದಾರೆ. ಬಿಜೆಪಿಯವರು ನಿಮ್ಮ ಪಕ್ಷ ಬೇಡ, ಬಿಜೆಪಿಯಿಂದ ಆಯ್ಕೆಯಾಗಿರುವ, ಬಿಜೆಪಿಯಿಂದ ಆಂಧ್ರಪ್ರದೇಶದಲ್ಲಿ ಗೆದ್ದಿರುವ ನಮ್ಮ ಸಂಸದರನ್ನು ಸ್ಪೀಕರ್ ಮಾಡ್ತೀವಿ ಅಂತ ಇದೆ. ಟಿಡಿಪಿಯ ಮನವೊಲಿಕೆಗೆ ಬಿಜೆಪಿ ಮಾಡಿಕೊಂಡಿರುವ ಪ್ಲಾನ್ ಇದು. ಆಂಧ್ರದ ಸಂಸದರೊಬ್ಬರನ್ನ, ಬಿಜೆಪಿ ಸಂಸದರೊಬ್ಬರನ್ನ ಸ್ಪೀಕರ್ ಮಾಡ್ತೀವಿ ಅಂತ. ಸಹಜವಾಗಿ ಡಿ ಪುರಂದರೇಶ್ವರಿ ಹೆಸರು ಬರುತ್ತೆ. ರಾಜಮಂಡ್ರಿಯ ಬಿಜೆಪಿ ಸಂಸದೆ ಹರೀಶ್ ಬಾಲಯೋಗಿ, ಅಮಲಾಪುರಂನ ಟಿಡಿಪಿ ಸಂಸದ, ಆಂಧ್ರಪ್ರದೇಶ ಅಮಲಾಪುರಂನ ಟಿಡಿಪಿ ಸಂಸದ, ಇವರ ತಂದೆ ಸ್ಪೀಕರ್ ಆಗಿದ್ರು. ಅವರ ಹೆಸರು ಕೂಡ ಲಿಸ್ಟ್ನಲ್ಲಿದೆ. ಇನ್ನು ಓಂ ಬಿರ್ಲಾ ಮತ್ತೊಂದು ಅವಧಿಗೆ ಸ್ಪೀಕರ್ ಆಗುವ ಸಾಧ್ಯತೆಯನ್ನು ಅಲ್ಲಗಳೆಯೋದಕ್ಕಾಗಲಿಲ್ಲ. ಮತ್ತೊಂದು ಅವಧಿಗೆ ಓಂ ಬಿರ್ಲಾ. ಪುರಂದರೇಶ್ವರಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನಾದಿನಿ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಜೊತೆಗೆ ನೂತನ ಸ್ಪೀಕರ್ ಆಯ್ಕೆ, ಸ್ಪೀಕರ್ ಸ್ಥಾನ ಯಾಕೆ ಅಷ್ಟು ಮುಖ್ಯ, ಟಿಡಿಪಿಯವರು ನಮ್ಮವರೇ ಸ್ಪೀಕರ್ ಆಗಬೇಕು ಅಂತ ಯಾಕೆ ಬಯಸ್ತಾ ಇದ್ದಾರೆ ಮಾತಾಡ್ತೀನಿ ಬ್ರೇಕ್ ಆದಮೇಲೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.